ಯಾರು ಕೇಳಕ್ ಹೇಳಲ್ರಿ. ಫುಟ್ಬಾಲ್ ಫುಟ್ಬಾಲ್ ಅಂದ್ರೆ ಅರ್ಥ ಐತಿ ಇಲ್ಲ? ಅವಾಗೊಮ್ಮೆ ಒದ್ರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು, ಮತ್ತೀಗ ಈಗ ಎಣ್ಣೆ ಸರಿ ಒದ್ಯಾಕ ನಿಂತಿದ್ದರು, ಮತ್ತೆ ಹೋಗಿ ದಿಲ್ಲಿಗೆ ಬೀಳಬೇಕು. ನಾನು ಫುಟ್ಬಾಲ ನನಗೆ ಜನ ಆರಿಸಿಕೊಟ್ಟೈತಿ 6 ವರ್ಷ ಶಿಕ್ಷಕರು ಸೇವಾ ಮಾಡೋಕ್ಕೆ. ಇಲೆಕ್ಷನ್ ನಿಲ್ಲಾಕಲ್ಲ, ಚುನಾವಣೆ ನಿಲ್ಲಾಕೆ ನಂಗೆ ಆರಿಸಿಕೊಟ್ಟಿಲ್ಲ. ಇದು 8ನೇ ಸರಿ ನನ್ನನ್ನು ಆಯ್ಕೆ ಮಾಡಿಕೊಡ್ತಿದ್ದಾರೆ. ಆಯ್ಕೆ ಮಾಡಿಕೊಡ್ತಾರಂತಂದ್ರೆ ಏನು ಏನಂತಾರಲ್ಲ, ಫುಟ್ಬಾಲ್ ನಾವು ವರ್ಷ ತೀರಿಸ್ಕೊಂಡು ಓದಿತಾರಲ್ಲ, ಇದೇನು ಫುಟ್ಬಾಲ್ ಮ್ಯಾಚ್ ಏನು? ಹಾಂ, ಆಯ್ತಲ್ಲ, ಇನ್ನೂ 5 ವರ್ಷ ಐತಿ ಶಿಕ್ಷಕರ ಸೇವಾ ಮಾಡಾಕತ್ತೀವಿ. ಸುಮಾರು 12 ಕೋಟಿ 13 ಕೋಟಿ ರೂಪಾಯಿ 1 ವರ್ಷ 7 ತಿಂಗಳದಾಗ ನಾವು ಖರ್ಚು ಮಾಡಿದೆವು. ಶಿಕ್ಷಕರದ್ದು ಬೇಡಿಕೆ ಭಾಳ ಅದಾವೆ, ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ 6 ವರ್ಷ ಇಲ್ಲೇ ಇರ್ತೇನೆ. ನಿಲ್ಲವ್ರು ಯಾರು ನಿಲ್ಲವ್ರು ನಿಲ್ತಾರಲ್ಲ, ತಿರುಗಿ ಮುರಿ ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊಂಡ್ರಿ. ಸಿದ್ದರಾಮಯ್ಯ ಹೇಳಿದ್ರೆ ನಿಲ್ಬೇಕಂತ ಏನು ಬರ್ಕೊಟ್ಟಿದ್ದೀನಿ ನಾನು, ಅವ್ರಿಗೆ ಮನವಿ ಮಾಡ್ಕೊಂಡ್ರೆ ಅಲ್ಲ, ಮನವಿ ಮಾಡ್ಕೊಂಡು ನಾನು ಬರ್ಕೊಟ್ಟಿದ್ದೀನಿ ನಿಲ್ತೀನಿ ಅಂತ ಏನು ಬರ್ಕೊಟ್ಟಿದ್ದೀನಿ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವು, ಪ್ರಭಾವಿ ಕ್ಯಾಂಡಿಡೇಟ್ ಅಂದ್ರೆ ನೀವು ರೀ ಬಾಗ್ರಾ. ನಂಗೇನು ಫುಟ್ಬಾಲ್ ಐತಿ ಅಂದ್ರೆ ಹಿಂಗ ಹಿಂಗ್ ಒದಿಯೋದೈತಿ ಇಲ್ಲಿ. ಮತ್ತೆ ಅವರ ಕಾಂಗ್ರೆಸ್ ಪಕ್ಷದಾಗ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧಾಗಿದ್ದಾರೆ, ಪಕ್ಷದವ್ರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧಾಗಿದ್ದಾರೆ. ಅದಕ್ಕೆ ಅದೇ ಬಹಳಷ್ಟು ಜನ ಜನ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗುವ ಒಳಿದಾಗ ಈತೆನ ನನಗೆ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ. ಆದರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವಿದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಿಗೆ ಟಿಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಿಗೆ ಸಿಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಿಗೆ ಈ ಸರಿ ಟಿಕೆಟ್ ಕೊಡಬೇಕು. ಕಳೆದ 2 ಸರಿ ಬಿಜಾಪುರಕ್ಕೆ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವಿಗೆ ಕೊಡಬೇಕು. ಜನಪ್ರತಿನಿಧಿಗಳು ಯಾರೋ ನಿಲ್ಲಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು. ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ 9 ದಿನದಿಂದ ನನಗೆ ಅವಕಾಶ ಮಾಡಿಕೊಟ್ರು. ಈಗ ನಾವು ಕೆಲಸ ಮಾಡ್ತಾಯಿದ್ದೆವು, ಇನ್ನೂ 5 ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನೂ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ. ಅದರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೋ ಲೋಕಸಭಾ ಆಗಲಿ ರಾಜ್ಯಸಭಾಗಾಗಲಿ ನಾನು ಯಾವುದೋ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ. ಮತ್ತೇನು ಬೇಕು? ಹೈಕಮಾಂಡ್ ಕೇಳಿ, ಯಾರು ಶಿಫಾರಸು ಮಾಡಕ್ ಹೋಗಂಗಿಲ್ಲ, ಏನು ಮಾಡಕ್ ಹೋಗುದಿಲ್ಲ. ಯಾವ್ದೋ ಪರಿಸ್ಥಿತಿಯಾಗ ಎಷ್ಟು ನಮ್ಮ ಮೇಲೆ ಒತ್ತಡ ಬಂದ್ರು ಕೂಡ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ಮುಂದುವರಿತೀನಿ. ನೀನು ಕೂಡ ಜಮಖಂಡಿ ಒಳಗೆ ನಾ ಹೇಳಿದ್ದೀನಿ, ಜಮಖಂಡಿ ಒಳಗೆ 4 ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ಕೆ ಹೋದಾಗ ನಿಮ್ಮ ಹಂಗೆ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು, ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರೇನಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ದೀನಿ, ಈಗಾದ್ರೂ ಹೇಳ್ತೀನಿ. ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ನಿಲ್ಲಂತ, ಇದು ನನ್ನ ಮೇಲೆ ನಿಲ್ಲಂತ ಒತ್ತಡ ತರಬಾರ್ದು. ಯಾವುದೋ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ. ಮತ್ತೆ